ಲಕ್ಷ್ಮಿ ತಾಯಿ ವಿಜಯ ಸುಂದರಂ ಕೊನೆಯುಸಿರೆಳೆದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ತಾಯಿ ವಿಜಯ ಹಾಗೂ ಅಕ್ಕ ಉಷಾ ಅವರ ಜೊತೆಯಲ್ಲಿ ನಟಿ ವಿಜಯಲಕ್ಷ್ಮಿ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ವಾಸವಾಗಿದ್ದರು. ಕುಟುಂಬದೊಂದಿಗೆ ಚೆನ್ನೈಗೆ ತೆರಳಲು ಸಿದ್ಧತೆ ಮಾಡಿಕೊಂಡಿದ್ದರು ಎನ್ನಲಾಗಿದ್ದು ತಾಯಿಯ ನಿಧನದಿಂದ ಕಂಗೆಟ್ಟಿದ್ದಾರೆ. ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಸಹಾಯ ಮಾಡುವಂತೆ ಹಲವು ಬಾರಿ ಸಾಮಾಜಿಕ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ರು. ಹಾಗೆಯೇ ಅಕ್ಕ ಉಷಾ ಅನಾರೋಗ್ಯದ ಕುರಿತಾಗಿಯೂ ಅವರು ಹೇಳಿಕೊಂಡಿದ್ರು. ಇದೀಗ ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾದ ಕನ್ನಡದ ಖ್ಯಾತ ನಟಿ ವಿಜಯಲಕ್ಷ್ಮಿ ಅವರನ್ನ ಚಂದನವನ ಕೈಬಿಡುವುದು ನ್ಯಾಯವೇ ಎಂದು ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ಹಾಗೂ ಕನ್ನಡ ಚಿತ್ರ ನಿರ್ದೇಶಕ ಪಿ ಮೂರ್ತಿ ಪ್ರಶ್ನಿಸಿದ್ದಾರೆ. ಮುಂದೊಂದ್ ದಿವಸ ಇನ್ನೊಬ್ರಿಗಾಗುತ್ತೆ. ದಯವಿಟ್ಟು ಹೇಳ್ತೀನಿ ಕೇಳಿ, ಒಂದು ಹಿರಿಯ ಕಲಾವಿದರಿಗೆ, ಒಂದು ಹೆಣ್ಣು ಮಗಳಿಗೆ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಈ ಚಿತ್ರರಂಗಕ್ಕೊಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಬಟ್ ನೀವು ಈ ರೀತಿ ಮಾಡಬಾರ್ದಾಯ್ತು, ಮಾಡಿದ್ದೀರಾ. ಆದ್ರೂ ಇವತ್ತು ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಮತ್ತೆ ನಮ್ಮ ನಾರಾಯಣ್ ಸರ್ ಮತ್ತೆ ಜ್ಯೋತಿ ಮೇಡಮ್ ಮಲ್ಲಿಕಾರ್ಜುನ್ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮುಂದಾಗಿದ್ದೀವಿ. ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜನ ಸ್ನೇಹಿ ನನ್ನ ತಮ್ಮ ಯೋಗೀಶು ನಿನ್ನೆ ರಾತ್ರಿಯಿಂದನೂ ಕೂಡ ಅವರ ಜೊತೆಯಲ್ಲಿ ಅವರ ತಾಯಿಯ ಶರೀರವನ್ನು ತಾವಂದಿ ಅವರ ಆಶ್ರಮದಲ್ಲಿ ಇಟ್ಕೊಂಡು ರಾತ್ರಿ ಪೂರಾ ಭಜನೆ ಮಾಡಿಸಿ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೂ ಒಂದು ಚುರುರಣೆ ಆಗಲಿ. ಜೊತೆಗೆ ನೋಡಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಕಷ್ಟ ಮನುಷ್ಯನ ಬರದೆ ಮರಕ್ ಬರಲ್ಲ. ಪ್ರತಿಯೊಬ್ಬರು ಕಷ್ಟ ಬರ್ತದೆ, ಬಟ್ ಆದ್ರೆ ಇಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೈ ಜೋಡಿಸಬೇಕಾಯ್ತು. ನೊಂದಿರೋರ್ನ ಮತ್ತೆ ನೋಯಿಸ್ಬೇಡಿ, ಯಾಕಂದ್ರೆ ಆ ನೋವು ತೊಡ್ಕೊಳ್ಳೋ ಶಕ್ತಿ ಮತ್ತೆ ಅವ್ರಿಗಿಲ್ಲ. ಸಮಾಜದಲ್ಲಿ ಈ ತರ ಘಟನೆಗಳು ನಡೀತಾ ಇರ್ಬೇಕಾದ್ರೆ ಎಲ್ಲ ಕೈಕಟ್ಟು ನಮ್ಮನೇಲಾಗಿಲ್ಲ ಅನ್ನೋ ಒಂದು ಇದ್ರಲ್ಲಿ ಇದಾರೆ. ಅಂದ್ರೆ ನಮ್ಮನೇಲಿ ಏನು ಕಷ್ಟ ಬಂದಿಲ್ಲ, ಬೇರೆಯವ್ರ ತಾನೆ ಬಂದಿರೋದು ಅನ್ನೋ ದೃಷ್ಟಿಲಿ ಇವತ್ತು ಜನ ನೋಡ್ತಿದ್ದಾರೆ. ಆ ತರ ಆಗ್ಬಾರ್ದು. ಪ್ರತಿಯೊಬ್ಬರ ಮನೇಲೂ ಸಾವು ಆಗೇ ಆಗುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ಬರುತ್ತೆ. ಒಂದು ಕಾಲಕ್ಕೆ ಕನ್ನಡದಲ್ಲಿ ನಾಯಕಿಯಾಗಿದ್ದ ವಿಜಯಲಕ್ಷ್ಮಿ ನಾಗಾಭರಣ ಅವರ ನಾಗಮಂಡಲ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸುಮಾರು 30 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನಗೆದ್ದ ಅವರು ಟಿವಿ ನಿರೂಪಕಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ವಿಜಯಲಕ್ಷ್ಮಿ ಅವರಿಗೆ ಅದೃಷ್ಟ ಕೈಕೊಟ್ಟು ಅವರೀಗ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಕನ್ನಡ ಚಿತ್ರರಂಗದ ನಟರು ನಿರ್ದೇಶಕರು ಸಂಕಷ್ಟದಲ್ಲಿರುವ ನಟಿಯ ಕೈ ಹಿಡಿಯಬೇಕಿದೆ ಎಂದು ಅವರು ಕರೆ ನೀಡಿದ್ದಾರೆ. ಸದ್ಯ ವಿಜಯಲಕ್ಷ್ಮಿ ಅವರ ತಾಯಿಯ ಅಂತ್ಯಕ್ರಿಯೆಯನ್ನ ರಾಜ್ಯ ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪಿ ಮೂರ್ತಿ ಹಾಗೂ ಅವರ ಗೆಳೆಯರು ನೆರವೇರಿಸಿದರು. ಸಬ್ ಎಡಿಟರ್ ವಿಜಿ, ಕ್ಯಾಮರಾಮ್ಯಾನ್ ನಿಧಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.